ಇವತ್ತು ನಾನು ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀನಿ. ಒಂದು ಕೊರಿಯರ್ ಮಾಡಬೇಕಾಗಿತ್ತು, ಸ್ಪೀಡ್ ಪೋಸ್ಟ್ ಮಾಡ್ತಾಯಿದ್ದೆ. ಸೊ ಕೊಡಗು ಅದು ಪ್ಲೇಸ್ ಬಂದು, ಸೊ ಫೇಸ್ಬುಕ್ಕಲ್ಲಿ ನಾನು ಹಾಕೋ ಪೋಸ್ಟ್ಗಳೆಲ್ಲ ನೋಡ್ಬಿಟ್ಟು ಒಬ್ಬರು ಕೇಳಿದರು ನನಗೆ ಮಣ್ಣಿನ ಜ್ಯುವೆಲರಿ ಎಲ್ಲ ಕಳಿಸಿ ನನಗೆ ಅಂತ. ಸೊ ಅವರಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಸ್ಪೀಡ್ ಪೋಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಈಗೀಗ ನಾನು ಹಾಕೋ ಪೋಸ್ಟ್ಗಳು ನೋಡ್ಬಿಟ್ಟು ಒಬ್ಬೊಬ್ಬರು ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಮಾಡೋದು ಕಲಿತು, ಸೊ ಇನ್ನೂ ಚೆನ್ನಾಗಿರುತ್ತೆ ಇದೆಲ್ಲ ಮಾಡುವಾಗ ಮಣ್ಣಿಂದ. ಮಧ್ಯಾಹ್ನ ಟೈಮ್ ಬಂದಿರೋದಕ್ಕೆ ತುಂಬ ಬಿಸಿಲು ಬೇರೆ ಇತ್ತು. ಸೊ ಈ ಗಾಡಿ ಇರೋದ್ರಿಂದ ತುಂಬ ಯೂಸ್ ಆಗ್ತಿದೆ ಹೊರಗಡೆ ಓಡಾಡೋದಕ್ಕೆ. ಸ್ಪೀಡ್ ಪೋಸ್ಟ್ಗೆ 77 ರುಪೀಸ್ ಏನೋ ತೊಗೊಂಡಿದ್ದಾರೆ, ಮಿಕ್ಕಿದ್ದು ಚೇಂಜ್ ಕೊಟ್ಟರು. ಈ ನಾಯಿಗೆ ಯಾರು ಅಂತಲೇ ಗೊತ್ತಿಲ್ಲ. ಹೇಳಬೇಕು ಅಂದರೆ ನೋಡಿ, ಒಂದೇ ಒಂದು ಸಾರಿ ಕರೆದ್ರೆ ಅದು ಬಾಲ ಅಳಾಡಿಸ್ಕೊಂಡು ಬರುತ್ತೆ. ಸೊ ನಾಯಿಗಳಿಗಿರೋನಿಗೆ ಅಥವಾ ಮನುಷ್ಯನಿಗೆ ನಿಜವಾಗ್ಲೂ ಇರೋಲ್ಲ. ಸೊ ಪ್ರಾಣಿಗಳಿಗೆ ಒಂದು ಸಾರಿ ಪ್ರೀತಿ ಕೊಟ್ಟರೆ ಅವ್ರ ಜನ್ಮ ಪೂರ್ತಿ ನಮ್ಮನ್ನು ಮರೆಯೋದಿಲ್ಲ. ಸೊ ಮನುಷ್ಯ ಆಗಲ್ಲ, ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಆಗ್ತಾನೆ.